ಅಧಿಕಾರಿಗಳ ವರ್ಗಾವಣೆಗೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಬಳಿಕ ಈಗ ಕೇಂದ್ರ ಸಚಿವ ಜೋಶಿ ಬಾಂಬ್ ಹತ್ತು ಲಕ್ಷ ಹನ್ನೆರಡು ಲಕ್ಷ ಕೊಟ್ಟವರಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆಯಾ ವರ್ಗಾವಣೆ ದಂಧೆ ವರ್ಗಾವಣೆ ದಂಧೆ ಟ್ರಾನ್ಸ್ಫರ್ 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 ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅತಿ ಹೆಚ್ಚು ಈ ಬಗ್ಗೆ ಟ್ರಾನ್ಸ್ಫರ್ ದಂಧೆ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದಾವೆ ಕುಮಾರಸ್ವಾಮಿಯಿಂದ ಆರಂಭವಾಗಿ ಬಿ ಜೆ ಪಿ ನಾಯಕರು ಕೂಡ ಅದನ್ನು ನಡೆಸ್ಕೊಂಡು ಬಂದರು ಅಂದರೆ ಆರೋಪಗಳನ್ನು ಮಾಡ್ಕೊಂಡು ಬಂದರು ಸಣ್ಣ ಸಣ್ಣ ಹುದ್ದೆಗೂ ಕೂಡ ಟ್ರಾನ್ಸ್ಫರ್ಗೆ ಹಣವನ್ನು ಇದ್ದಾರೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಅಷ್ಟೇ ಅಲ್ಲ ಒಂದು ಕೋಟಿ ಐದು ಕೋಟಿ ಎರಡು ಕೋಟಿ ಹತ್ತು ಕೋಟಿಗೂ ಕೂಡ ಹುದ್ದೆ ಮಾರಾಟ ಆಗಿದೆ ಇದನ್ನು ಕುಮಾರಸ್ವಾಮಿಯವರು ಬಹುದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು ಸದನದಲ್ಲಿ ಆರೋಪವನ್ನು ಮಾಡಿ ಪೆನ್ ಡ್ರೈವ್ ಕೂಡ ತೋರಿಸಿದರು ಇದು ಹಳೆ ಸುದ್ದಿ ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಟ್ರಾನ್ಸ್ಫರ್ ವಿಚಾರವಾಗಿ ಸಾಕಷ್ಟು ಗಂಭೀರವಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹರಾಜ್ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫರ್ ವಿಚಾರವಾಗಿ ಹುದ್ದೆಗಳ ಟ್ರಾನ್ಸ್ಫರ್ಗೆ ವರ್ಗಾವಣೆಗೆ ಒಂದು ರೀತಿ ಹರಾಜು ಪ್ರಕ್ರಿಯೆಲ್ಲಾಗುತ್ತಲ್ವಾ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಒಂದು ಸಾರಿ ಆ ಥರ ಸೊ ಆ ರೀತಿಯಾಗಿ ಹರಾಜು ಪ್ರಕ್ರಿಯೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ವಿಚಾರವಾಗಿ ಅರಾಜ್ ಇದೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಕೊಟ್ಟವ್ರಿಗೆ ಟ್ರಾನ್ಸ್ಫರ್ ಮಾಡಲಾಗ್ತಾಯಿದೆ ದಂಧೆ ಇಲ್ದೇ ದುಡ್ಡು ಇಲ್ಲದೇ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಬಹುದೊಡ್ಡ ಗಂಭೀರವಾದ ಆರೋಪವನ್ನು ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಸಾಕಷ್ಟು ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಹರಾಜ್ ಪ್ರಕ್ರಿಯೆ ಆಗಿದೆ ಅಧಿಕಾರಿಗಳು ತುಂಬ ಜನ ನನಗೆ ಫೋನ್ ಮಾಡ್ತಾಯಿದ್ದಾರೆ ವೈಯಕ್ತಿಕವಾಗಿ ಕರೆ ಮಾಡಿ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ರೀತಿಯ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಹುಬ್ಳಿಯಲ್ಲಿ ಮಾತಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಹೇಳಿದ ನಿಜ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಆಗ್ತಾ ಇದೆ ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ತಾ ಇದೆ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಮಾಡಿದ್ದ ಆರೋಪ ಏನಿತ್ತು ಅದರ ಹತ್ತು ಪಟ್ಟು ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ವರ್ಗಾವಣೆಯನ್ನು ಹರಾಜು ಮಾಡಲಾಗ್ತಾ ಇದೆ ಪ್ರಕ್ರಿಯೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಕೂಡವರೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಪ್ರಹ್ಲಾದ್ ಜೋಶಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ಗೂ ಈ ವರ್ಗಾವಣೆ ವಿಚಾರಕ್ಕೂ ಬಹುಶಃ ಮುಗಿಯದ ನಂಟು ಅಂತ ಹೇಳ್ಬೋದು ಯಾಕಂದರೆ ನೂರ ಅರವತ್ತಾರು ತಹಸೀಲ್ದಾರ್ ವರ್ಗಾವಣೆ ಆಗಿರ್ಬೋದು ಅಥವಾ ಇನ್ನೂರು ಹನ್ನೊಂದು ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವರ್ಗಾವಣೆ ಆಗಿದ್ದು ಮತ್ತೆ ತಡೆ ಹಿಡಿದಿದ್ದು ಮತ್ತೆ ವರ್ಗಾವಣೆ ಆಗಿದ್ದು ಮತ್ತೆ ತಡೆ ಹಿಡಿದಿದ್ದು ಆದರೆ ಒಂದು ವರ್ಗಾವಣೆ ಆದ ತಕ್ಷಣ ವರ್ಗಾವಣೆ ಆಗಬೇಕಾಗಿತ್ತು ಅದನ್ನ ಮತ್ತೆ ತಡೆ ಹಿಡಿಯೋದು ಮತ್ತೆ ನಾಲ್ಕು ಜನ ತ ನಾಲ್ಕೈದು ಜನಕ್ಕೆ ತಡೆ ಕೊಡೋದು ಈ ರೀತಿಯಾದಿ ಆದಾಗ ಅಸಮಾಧಾನ ಇದೆ ಅಂತ ಒಂದು ಅರ್ಥ ಅಂದರೆ ವರ್ಗಾವಣೆ ವಿಚಾರದಲ್ಲಿ ಸಚಿವರು ಶಾಸಕರ ನಡುವೆ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ ಒಂದು ಮತ್ತೊಂದು ವರ್ಗಾವಣೆ ಆಗಿರೋದನ್ನ ತಡೆ ಹಿಡಿತಾರೆ ಅಥವಾ ತಡೆ ಹಿಡಿದನ್ನು ಮತ್ತೆ ಬೇರೆ ಇನ್ನೊಂದು ಇನ್ನೊಂದೋ ಇನ್ನೆಲ್ಲೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ದಂಧೆ ಆಗಿದೆ ಅಂತ ಅರ್ಥ ಸೊ ಬಹುಶಃ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದು ಅರ್ಥ ಆಗುತ್ತೆ ಕಾಂಗ್ರೆಸ್ಸಿಗರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು ಕುಮಾರಸ್ವಾಮಿ ಹೇಳ್ತಾರೆ ಒಂದು ಕಡೆ ದಾಖಲೆಗಳನ್ನು ಕೊಡೋಕ್ಕೆ ಹೆಂಗಾಗುತ್ತೆ ಆಗುತ್ತೆ ಇದರಲ್ಲಿ ವರ್ಗಾವಣೆ ಆದ ವ್ಯಕ್ತಿ ಬಂದು ನಾನು ಒಂದು ಕೋಟಿ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಯಾರೂ ಹೇಳಲ್ಲ ಯಾಕಂದರೆ ಅದು ಅವರ ಅನಿವಾರ್ಯತೆ ಕೆಲವರ ಅನಿವಾರ್ಯತೆ ಅದನ್ನು ಸರ್ಕಾರ ಏನು ಕ್ಯಾಶ್ ಮಾಡ್ಕೊಳ್ತಾ ಇದೆ ಇಟ್ಸಿನ ಕುಮಾರಸ್ವಾಮಿ ಅವರೇ ಆರೋಹ ಮಾಡ್ತಾಯಿದ್ರು ಬಿ ಜೆ ಪಿ ಕೂಡ ಈಗ ಸೇರಿಕೊಂಡಿದ್ದಾರೆ ಅದರಲ್ಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ತುಂಬ ಜನ ಅಧಿಕಾರಿಗಳು ನನಗೆ ಫೋನ್ ಇದ್ದಾರೆ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷಕ್ಕೆ ಬಿಕಾರಿ ಆಗ್ತಾಯಿದೆ ಇದೆ ಆಗ್ತಾಯಿದೆ ಆಗ್ತಾ ಇದೆ ಅಂತ ಸೊ ನೀವೇನು ಹೇಳ್ತೀರಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ದಂಧೆ ವರ್ಗಾವಣೆಗೆ ಲಕ್ಷ ಲಕ್ಷ ಅರಾಜ್ ಪ್ರಕ್ರಿಯೆ ಆಗ್ತಾ ಇದೆಯಾ ನಿಮ್ಮ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ